ಬಂದೆ ಬಂದೆ. ಓ ಬನ್ನಿ ಬಾ, ಬನ್ನಿ ಒಳಗೆ, ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಏ ರಾಜು ಸರ್, ಸರ್ ರೂಮ್ ಅಲ್ಲಿ ಹಾಗೆಲ್ಲ ಕಾಫಿ ಕುಡಿಬಾರ್ದು, ಹೋಗಿ ಹೊರಗೆ. ಸರಿ ಸರ್. ಹೊರಗೋಗಿ ಕುಡೀರಿ. ಬನ್ನಿ ಬಾ, ಒಳಗೆ ಬನ್ನಿ, ಬನ್ನಿ ಒಳಗೆ. ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಇನ್ನೇನು ಸರ್ ಬರೋ ಹೊತ್ತು ನೋಡಿ, ನಾ ಸರ್ ನೋಡ್ಕೊಂಬರ್ತೀನಿ, ನೀವು ಹೋಗಿ ಸೋಫಾ ಮೇಲೆ ಕೂತ್ಕೊಳ್ಳಿ. ಬರ್ಲಮ್ಮ. ದೀಪಾ, ನಂಗೆ ಈ ಜಾಗ ನೋಡ್ತಾ ಇದ್ರೆ ಯಾಕೋ ಒಂಥರ ಭಯ ಆಗ್ತಿದೆ. ನಾವಿಂದ ಹೊರಟು ಬಿಡೋಣ ಕಣೆ. ಹೋಟೆಲ್ ರೂಮ್ ಅಂದ್ರೆ ಹೀಗೆ ತಾನೆ ಇರುತ್ತೆ, ನಾಲ್ಕು ಜನ ಹೋಗ್ತಾರೆ ಬರ್ತಾರೆ, ನೀನೇನು ಎದ್ರುಕೋಬೇಡ. ನಾನಿಲ್ವಾ, ಹೇಗಾದ್ರೂ ಮಾಡಿ ವೀರ್ಯ ಸರ್ನ ನೋಡ್ಲೇಬೇಕು. ನಾವು ಕಾಲೇಜ್ ಸೇರೋದಕ್ಕೆ ದಾರಿ ಹುಡುಕ್ಲೇಬೇಕಲ್ವಾ. ಮುಂದಿನ ವಾರನೇ ಕೌನ್ಸಿಲಿಂಗ್ ಶುರು ಆಗುತ್ತೆ, ನಾವು ಮುಂದೆ ಓದೋದಕ್ಕೆ ಅವಕಾಶ ಸಿಕ್ಕಿ ಒಂದು ಕೆಲಸನೂ ಸಿಕ್ಕಿದ್ರೆ ಆಮೇಲೆ ನಮ್ಗೆ ಯಾವ ಚಿಂತೆನೂ ಇರಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಯಾವ ತೊಂದ್ರೆನೂ ಕೊಡದೆ ನಮ್ಮ ಪಾಡ ನಾವು ಓದ್ಬೋದು ಕಣೆ. ನೋಡಿಮ್ಮ, ಇವರೇ ನಮ್ಮ ವೀರೇಶ್ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸಿದ್ರಾಜು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ. ನಿಮ್ಮಾಗಿ ಓದಬೇಕು ಅನ್ನೋ ಆಸಕ್ತಿ ಇರೋರಿಗೆ ಎನ್ಕರೇಜ್ ಮಾಡೋದೇ ನನ್ನ ಕೆಲಸ. ಎಷ್ಟೋ ಜನಕ್ಕೆ ಅರ್ಹತೆ ಇರುತ್ತಮ್ಮ, ಆದರೆ ಅನುಕೂಲ ಇಲ್ಲದೆ ಮುಂದಕ್ಕೆ ಬರೋಕ್ಕಾಗಲ್ಲಮ್ಮ. ನಾನು ಕಷ್ಟಪಟ್ಟೆ ಮುಂದಕ್ಕೆ ಬಂದಿರೋದಮ್ಮ, ಅದಕ್ಕೆ ಇದೊಂದು ಸಮಾಜ ಸೇವೆ ಅಂತ ತಿಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನೂ ಇಲ್ಲದೆ ನಮ್ಮ ಹತ್ರ ಬಂದ ಹುಡುಗಿಯರೆಲ್ಲ ಈಗ ಮನೆ ಮಠ ಅಂತ ಸೆಟ್ಲ್ ಆಗಿದ್ದಾರೆ. ನಮ್ಮ ಕಂಪನಿಯಲ್ಲಿ ವೇಕೆನ್ಸಿ ಇದೆಯಲ್ಲೋ ಗೊತ್ತಿಲ್ಲ, ಯಾವುದಕ್ಕೂ ಮ್ಯಾನೇಜರ್ ಕೇಳಿ ನಿಮಗೆ ಹೇಳ್ತೀನಿ. ಸರ್ ಸರ್, ಹೇಗಾದ್ರೂ ಮಾಡಿ ನೀವೇ ನಮ್ಗೆ ಸಹಾಯ ಮಾಡ್ಬೇಕು ಸರ್. ನಿಮ್ಮ ಕಂಪ್ನಿಲಿ ನಮ್ಗೊಂದು ಕೆಲಸ ಕೊಟ್ಟು ಯಾವುದಾದ್ರೂ ಬ್ಯಾಂಕಲ್ಲಿ ನಮಗೆ ಎಜುಕೇಷನ್ ಲೋನ್ ಕೊಡಿಸಿ ಸರ್, ಪ್ಲೀಸ್ ಸರ್. ನಾವಿಬ್ರು ಹೇಗಾದ್ರೂ ಮಾಡಿ ಮುಂದೆ ಓದಲೇಬೇಕು ಅಂತ ಅನ್ಕೊಂಡಿದ್ದೀವಿ. ನಾವಿಬ್ರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀವಿ, ಅದರಲ್ಲಿ ಇವಳು ಕಾಲೇಜ್ಗೆ ಫಸ್ಟ್ ಸರ್. ಸಿ ಇ ಟಿ ಯಲ್ಲಿ 3014 ರ್ಯಾಂಕ್ ತಗೊಂಡಿದ್ದಾಳೆ ಸರ್. ಓ ಹೌದಾ? ಹೌದು ಸರ್. ಮಾಡ್ತೀನಮ್ಮ, ನನ್ನ ಹತ್ರ ಸಹಾಯ ಕೇಳ್ಕೊಂಬಂದು ಎಲ್ಲರಿಗೂ ನನ್ನಿಂದ ಸಹಾಯ ಮಾಡ್ತಾನೆ ಬಂದಿದ್ದೀನಿ. ನಿಮಗೆ ಹೇಗಾದರೂ ಮಾಡಿ ಕೆಲಸ ತೆಗೆದುಕೊಡೋಕೆ ಏರ್ಪಾಟ್ ಮಾಡ್ತೀನಿ. ಅದಾದ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ಸಂಪಾದನೆ ಮಾಡ್ಕೊಂಡು ಹೋಗ್ಬೋದು. ಸಿದ್ರಾಜು ಸರ್, ಇವ್ರನ್ನ ಯಾಕೆ ಇಲ್ಲಿ ಪರ್ಸನಲ್ ರೂಮಲ್ಲಿ ಕೂರಿಸಿದ್ಯಾ? ಅಲ್ಲಿ ಮೀಟಿಂಗ್ ರೂಮಿಗೆ ಕರ್ಕೊಂಡು ಬಾ. ಸರಿ ಸರ್. ಬನ್ನಿ ಅಮ್ಮ. ಬನ್ನಿಮ್ಮ, ಸರ್ ಕರೀತಾ ಇದ್ದಾರೆ, ಹೋಗೋಣ ಬನ್ನಿ. ಬನ್ನಿಮ್ಮ ಬನ್ನಿ. ಬಾ ತುಳಸಿ.